ಜಾಗತಿಕ ಮಟ್ಟದಲ್ಲಿ ಈಗ ಅಡಿಗೆ ಎಣ್ಣೆಯ ದರ ದಿಢೀರ್ ಏರಿಕೆಯಾಗಿದೆ. ಇದರಿಂದ ಗ್ರಾಹಕರು ಕೂಡ ಒಂದು ರೀತಿಯಲ್ಲಿ ಕಂಗಾಲಾಗಿದ್ದಾರೆ. ಸದ್ಯ ಮಲ್ಲೇಶ್ವರಂನಲ್ಲಿರುವಂತಹ ಹೋಲ್ಸೇಲ್ ದಿನಸಿ ಸ್ಟೋರಲ್ಲಿ ನಾನಿದ್ದೇನೆ. ಗಮನಿಸ್ತಾ ಇದ್ದೀರಿ, ಈಗ ಹಂತ ಹಂತವಾಗಿ ಗ್ರಾಹಕರು ಕೂಡ ಅಡಿಗೆ ಎಣ್ಣೆ ಖರೀದಿಗೆ ಮುಂದಾಗ್ತಾ ಇದ್ದಾರೆ. ಕಳೆದ 3-4 ದಿನಗಳಿಂದಲೂ ಕೂಡ ದಿಢೀರ್ ಏರಿಕೆ ಆಗ್ತಾ ಇರುವಂತಹ ಈ ದರದಿಂದ ಒಂದಿಷ್ಟು ಗ್ರಾಹಕರು ಕೂಡ ಸಾಕಷ್ಟು ಕಂಗಾಲಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಈಗ ಅಡಿಗೆ ಎಣ್ಣೆಗಳನ್ನು ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ನ ರೇಟ್ನಲ್ಲಿ ಕೂಡ ವ್ಯತ್ಯಾಸಗಳು ಕಂಡು ಬಂದಿದ್ದಾವೆ. ಸೊ ಈಗಾಗಲೇ 30-40 ರೂಪಾಯಿ ತನಕಲೂ ಕೂಡ ದರದಲ್ಲಿ ವ್ಯತ್ಯಾಸ ಕಂಡು ಬಂದಿರುವಂಥದ್ದು. ಸೊ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಳ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದ್ದಾವೆ. 130 ಇರುವಂಥದ್ದು 170 180 ತನಕಲೂ ಕೂಡ ದರ ಏರಿಕೆಯಾಗಿದೆ. ಈಗ ಗಮನಿಸ್ತಾ ಇದ್ದೀರಿ, ಈಗ ಗ್ರಾಹಕರು ಕೂಡ ವಿವಿಧ ಬಗೆಯ ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ನ ಎಣ್ಣೆ ಅಡುಗೆ ಎಣ್ಣೆಯನ್ನು ಇದೀಗ ಖರೀದಿ ಮಾಡುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲೊಬ್ಬರು ಗ್ರಾಹಕರಿದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತೇನೆ. ಮೇಡಮ್, ಏನು ಹೇಳ್ತೀರಿ? ಅದೇ ಸರ್, ಇವಾಗ ವಾರ್ ನಡೀತಿದೆ ಅಂತ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಅದೇ ತುಂಬ ಕಷ್ಟ ಆಗುತ್ತೆ ಸಡನ್ ಆಗಿ ಇನ್ಕ್ರೀಸ್ ಮಾಡಿದ್ರೆ. ಈಗ ಆಚೆ ಹೋಗಿ ತಿನ್ಬೇಕಂದ್ರೂ ಎಲ್ಲ ಸಾಮಾನುಗಳದ್ದು ಬೆಲೆ ಜಾಸ್ತಿ, ಅಂದರೆ ಇವಾಗ ಯಾವುದು ಕಮ್ಮಿ ಸಿಗಲ್ಲ. ಅದೇ ತುಂಬ ಕಷ್ಟ. ಈ ಹಿಂದೆ ಎಷ್ಟು ಪರ್ಚೇಸ್ ಮಾಡ್ತಾ ಇದ್ರಿ, ಈಗ ಎಷ್ಟು ಪರ್ಚೇಸ್ ಮಾಡ್ತಾ ಇದ್ರಿ, ಲಿಮಿಟ್ ಇದೆ ಈಗ? ಅದೇ ಆಯಿಲ್ ಎಲ್ಲ ಅವಾಗ ಸ್ವಲ್ಪ ಜಾಸ್ತಿನೇ ತಗೊಂತಾ ಇದ್ವಿ, 5 ಲೀಟರ್ಸ್ ಹಂಗೆಲ್ಲ. ಅಂದ್ರೆ ಇವಾಗ ನೋಡಿಕೊಂಡು ಸ್ವಲ್ಪ ಅಡುಗೆಗೂ ಕಡಿಮೆನೆ ಬಳಸ್ಬೇಕು. ಏನು ಹೇಳ್ತೀರಿ ಸರ್? ಆದರೆ ಇದು ಸಾಮಾನ್ಯ ಜನರಿಗೆ ಎಲ್ಲರಿಗೂ ಭಾರಿ ತೊಂದರೆ ಉಂಟಾಗುವಂಥದ್ದು. ಇದರ ಸಾಮಾನ್ಯ ಜನರು ಜೀವನ ಮಾಡೋದೇ ಭಾರಿ ಕಷ್ಟಕರವಾಗಿರುತ್ತೆ. ಇದನ್ನು ಆದಷ್ಟು ಬೇಗನೆ ಕಡಿಮೆ ಮಾಡಿ ಸಾಮಾನ್ಯ ಜನರಿಗೆ ಅನುಕೂಲ ಮಾಡಿಸ್ತಾ ಇದ್ದೀರಿ ಈ ಭಾಗದಲ್ಲಿ ಕೂಡ. ಇಲ್ಲಿ ಕೂಡ ಒಬ್ಬರು ಗ್ರಾಹಕರಿದ್ದಾರೆ, ವಿವಿಧ ಬಗೆಯ ಅಡಿಗೆ ಎಣ್ಣೆಯನ್ನು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಸೊ ಹೀಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗಾಗಲೇ ಒಂದೊಂದು ಅಡಿಗೆ ಎಣ್ಣೆಯ ಮೇಲೆ ಕೂಡ ಬೇರೆ ಬೇರೆ ಬಗೆ ಬಗೆಯ ರೇಟ್ಗಳು ಕೂಡ ಆಗ್ತಾ ಇರುವಂಥದ್ದು. ಮೇಡಮ್, ತಾವೇನು ಹೇಳ್ತಾ ಇದ್ದೀರಿ, ಅಡಿಗೆ ಎಣ್ಣೆನ ಖರೀದಿ ಮಾಡಿದ್ರಿ, ಈ ಹಿಂದೆ ಎಷ್ಟು ಖರೀದಿ ಮಾಡ್ತಿದ್ರಿ, ಈಗ ಎಷ್ಟು ಖರೀದಿ ಮಾಡ್ತಾ ಇದ್ರಿ, ಲಿಮಿಟೆಡ್ ಇದೆ, ದರ ಏರಿಕೆ ಇದೆ? ಅದೇ ಈಗ ಕಂಪೇರ್ ಟು ಮುಂಚೆದು ನೋಡಿದ್ರೆ ಈಗ ಕಡಿಮೆನೆ ತಗೊಂತ ಇದ್ದೀವಿ, ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಂತ. ಮೊದಲು ಎಷ್ಟು ತಗೊಂತ ಇದ್ರಿ, ಈಗ ಎಷ್ಟು, ಏನು ಹೇಳ್ತೀರಿ ರೇಟ್ ಡಿಫ್ರೆನ್ಸ್? ಮೊದಲು 5 ಲೀಟರ್ ಅಂದ್ರೆ ಈಗ 2-3 ಲೀಟರ್ ತಗೋಬೇಕಾಗುತ್ತೆ. ಈಗ ಇನ್ನೂ ಕೂಡ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ನೋಡ್ಬೇಕು, ಬಟ್ ಎಲ್ರಿಗೂ ಕಷ್ಟ ಆಗುತ್ತೆ. ಇನ್ನು ಕೂಡ ಒಬ್ರು ದಿನಸಿ ಅಂಗಡಿಯ ಮಾಲೀಕರಿದ್ದಾರೆ. ಸರ್, ಈಗ ಎಷ್ಟು ಲಿಮಿಟೆಡ್ ಕೊಡ್ತಾ ಇದ್ದೀರಿ, ಈ ರೇಟ್ನಲ್ಲಿ ಮತ್ತೆ ಏನಾದರೂ ವ್ಯತ್ಯಾಸಗಳಾಗ್ಬೋದಾ, ಮುಂದಿನ ದಿನಗಳಲ್ಲಿ ಮತ್ತೆ ಏರಿಕೆ ಆಗ್ಬೋದಾ? ಆಗೋ ಸಾಧ್ಯತೆಗಳಿದೆ, ನಮ್ಮ ಸಪ್ಲೈಯರ್ಸ್ ಹೇಳ್ತಾರೆ ಹಾಗೆ ಆಗತ್ತೆ ಅಂಥೇಳಿ. ಸೊ 2-3 ದಿವಸಕ್ಕೊಂದ್ಸರಿ ಬರ್ತಿರೋ ಸ್ಟಾಕ್ಸಲ್ಲೇ ರೈಸ್ ಆಗ್ತಾ ಇದೆ ರೇಟ್ಸು. ಈಗ ಮುಂಚೆ 4-5 ಪ್ಯಾಕೆಟ್ ತೊಳೋರ್ಗೆಲ್ಲ ನಾವು 2-3 ಪ್ಯಾಕೆಟ್ ತೊಳ್ತಾರೆ, ಅವರು ಕೂಡ ಖರ್ಚು ಕಡಿಮೆ ಮಾಡಬೇಕು, ಎಣ್ಣೆ ಖರ್ಚು ಕಡಿಮೆ ಮಾಡಬೇಕು ಅನ್ನೋ ನಿರ್ಧಾರ ತೊಗೊಂಡಿರೋ ಥರ ಕಾಣಿಸುತ್ತೆ. ಅವ್ರ ನಿರ್ಧಾರ, ನಾವು 1-2-3 ಪ್ಯಾಕೆಟ್ ಕೊಡೋದು ಅಷ್ಟರಲ್ಲಿ ಇಟ್ಕೊಂಡಿರೋದ್ರಿಂದ ಬಹುಶಃ ನಮ್ಮ ಆಯಿಲ್ ಸೇಲ್ಸು ಕಡಿಮೆ ಆಗುತ್ತೆ, ವ್ಯಾಲ್ಯೂ ವೈಸಲ್ಲಿ ಬರುತ್ತೆ, ಆಯಿಲ್ ಸೇಲ್ಸ್ ನಮ್ಮದು ಕಡಿಮೆ ಆಗುತ್ತೆ. ಆ ಡಿಮ್ಯಾಂಡಿಗೆ ಸರಿಯಾಗಿ ಆ ಡಿಮ್ಯಾಂಡ್ ಇರೋದ್ರಿಂದ, ಸ್ಕೇರ್ಸಿಟಿ ಇರೋದ್ರಿಂದ ಅದಕ್ಕೆ ಮ್ಯಾಚ್ ಆಗ್ತಾ ಇದೆ. ಈಗ ಸರ್, ಆಯಿಲ್ ಕಾರ್ಪೊರೇಷನ್ಗಳ ಒಂದು ಅಸೋಸಿಯೇಷನ್ ಏನಿರುತ್ತೆ, ಅಲ್ಲಿಂದ ಇಂತಿಷ್ಟು ಪ್ರಮಾಣದಲ್ಲಿ ಈಗ ಸ್ಟೋರೇಜನ್ನು ಮಾಡ್ಕೊಂಡಿರ್ತಾರೆ. ಸೊ ಅದು ಮುಗಿದ್ರೆ ವಾಟ್ ನೆಕ್ಸ್ಟ್ ಅಂತ? ಹೌದು, ಅವಾಗ ಸಮಸ್ಯೆ ಇನ್ನೂ ಬಿಗಡಾಯಿಸುತ್ತೆ, ಸಮಸ್ಯೆ ತಲೆದೋರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಇಲ್ದಿದ್ದಾಗ ನಾನು 5th or 6th ಪ್ಲೇಸಲ್ಲಿ ಇರ್ತೀನಿ, ನಾನು ಎಂಡ್ ಕಸ್ಟಮರ್ಗೆ ನೆಕ್ಸ್ಟ್ ಪೊಸಿಷನ್ ನಾನಿದ್ದೀನಿ. ಸೊ ನನಗೆ ಬರಲಿಲ್ಲ ಅಂತಂದರೆ ಕಸ್ಟಮರ್ಸ್ ಸಿಗಲ್ಲ, ಆಬ್ವಿಯಸ್ಲಿ ಆವಾಗ ರೇಟ್ ಜಾಸ್ತಿ ತಿರುಗಾ ಆಗುತ್ತೆ. 200 ಹೋದರೂ ಹೋಯ್ತು, ಹೇಳೋಕ್ಕಾಗಲ್ಲ. ಓಕೆ, ಎಸ್, ಇದು ಗ್ರಾಹಕರು ಜೊತೆಗೆ ದಿನಸಿ ಅಂಗಡಿಯ ಸ್ಟೋರು ಮಾಲೀಕರು ಕೂಡ ಹೇಳ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗಲಿದೆ, ಆದರೆ ಗ್ರಾಹಕರು ಇತಿಮಿತಿಯಲ್ಲಿ ಬಳಸಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸಾಕಷ್ಟು ಗ್ರಾಹಕರು ಕೂಡ ಈಗ ಮೊದಲಿಗೆ 5 ಲೀಟರನ್ನು ಖರೀದಿ ಮಾಡಿದರೆ ಈಗ 2 ಲೀಟರ್ಗೆ ಖರೀದಿ ಮಾಡ್ತಾ ಇದ್ದಾರೆ, ಜೊತೆಗೆ ಅದಕ್ಕೆ ಮಿತಿಯನ್ನು ಕೂಡ ಅಳವಡಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಪ್ರಕಾಶ್, ಡಿರಾಂಪುರ್ ಪಬ್ಲಿಕ್ ಟಿವಿ, ಬೆಂಗಳೂರು.